जय हिंद। नम स्नेह मैसूर मंगलूर जोन बरव आवेर रैली फिजिकल मेडिकल पास आगे रिटर्न एग्जाम नम अकाडमी सुमार तिंगल नमंदर ನಮ್ಮನಿಗಿದ್ದು ತುಂಬಾ ಎಕ್ಸಾಮ್ಗೆ ಪ್ರಿಪರೇಷನ್ ಆಗಿ ನೆನೆ ತಾನೆ ಮಂಗಳೂರು ಜರ್ನಲ್ ಹೋಗಿ ಮಂಗಳೂರಲ್ಲಿ ಎಕ್ಸಾಮ್ ಬರೆದು ತುಂಬಾ ಸಂತೋಷದಿಂದ ತುಂಬಾ ಚೆನ್ನಾಗಿ ಮಾಡಿದ್ರೆ ಖುಷಿಯಿಂದ ಬಂದು ವಾಪಸ್ ಬಂದು ಇಲ್ಲಿಗೆ ಇವತ್ತಿದ್ದು ವಾಪಸ್ ತನ್ನ ಊರಿಗೆ ತನ್ನ ತವರೂರಿಗೆ ತಲುಪ್ತಾ ಹೊರಟಿದ್ದಾರೆ। ಇದಕ್ಕೆಲ್ಲ ಒಳ್ಳೆದಾಗಲಿ ಬನ್ನಿ ನೋಡೋಣ ನಮ್ಮ ಮಕ್ಕಳು ಏನು ಹೇಳ್ತಾರೆ ಅಂತೇಳಿ। ಸೊ ಅಣ್ಣಪ್ಪ ಹೀಗೆ ಅಕಾಡೆಮಿ ಆಗಿತ್ತು टीचिंग चेना ना चेना ओद्कोत आम बंदा एरमूर दिन ऊट ओद्त आम ना अंदकता है ಸೈನ್ಸ್ ಸೈನ್ಸಲ್ಲಿ ಪ್ರಬಲ ಮೇಡಮ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಮತ್ತು ಮ್ಯಾಥ್ಸಲ್ಲಿ ಬಂದರೆ ರವಿ ಸರ್ ಅವ್ರ ಬಗ್ಗೆ ಅಂದರೆ ಏನು ಹೇಳ ಹಾಗೆ ಇಲ್ಲ। ಇದರಲ್ಲಿ ಗಂಗಾ ಮೇಡಮ್ ಅಂದರೆ ಪೊಲಿಟಿಕಲಲ್ಲಿ ಏನು ನನ್ನ ಪಾಯಿಂಟ್ ಸೇತ್ ಬಿಡಂಗಿಲ್ಲ ಎಲ್ಲ ಹೇಳ್ಬಿಟ್ರು। ಇನ್ನು ಸ್ವಾಮಿ ಸರ್ ಇಷ್ಟು ವಿಷಯ ಬಂದರೆ ನಮಗೆ ಆರ್ಮಿ ಎಕ್ಸಾಮ್ಗೆ ಅಷ್ಟೇ ಅಲ್ಲ ಮತ್ತು ಪಿಸಿಗೆ ರಿಲೇಟ್ ಆಗಿರ್ಬೇಕು ಆ ರೀತಿ ಕೋಚಿಂಗ್ ಕೊಟ್ಟಿದ್ದಾರೆ। ಮೆಂಟಲ್ ಎಬಿಲಿಟಿ ಮತ್ತು ಮೆಂಟಲ್ ಎಬಿಲಿಟಿ ವಿಜಯ್ ಸರ್ ಅವರು ಚೆನ್ನಾಗಿ ಹೇಳಿದ್ರು ಮತ್ತು ಮೋಹನ್ ಸರ್ ಜಯಗ್ರೂಪಿ ಅವರು ಚೆನ್ನಾಗಿ ಮತ್ತೆ ಎಕ್ಸಾಮ್ ಅಂದ್ರೆ ಚೆನ್ನಾಗಿ ಅಟೆಂಡ್ ಮಾಡಿದ್ವಿ। ಬಟ್ ಈ ಸಲ ಕ್ವೆಶ್ಚನ್ ಪೇಪರ್ ಸ್ವಲ್ಪ ಈಸಿ ಬಂದ್ರಿಂದ ಅದೇ ಸ್ವಲ್ಪ ಸುಮಾರು ಒಂದು ತಿಂಗಳು ಇದ್ದೀರಾ ಅದು ವಾಪಸ್ ಹೋಗ್ಲಿಕ್ಕೆ ವಾಪಸ್ ಹೋಗ್ಲಿಕ್ಕೆ ಸ್ವಲ್ಪ ಬೇಜಾರ ಆಯ್ತು ಸರ್ ಸ್ಟಾರ್ಟಿಂಗ್ ಬಂದ್ವಿ ಯಾಕಪ್ಪ ಬಂದ್ವಿ ಅಂತ ಬಟ್ ಇವಾಗ ಇಲ್ಲಿಂದ ಬಿಟ್ಟು ಹೋಗಾರ ಬಿಟ್ಟು ಹೋಗ ಒಂದು ಸೆಕ್ಟರ್ ಸರ್ ಮತ್ತೆ ಕೂಡ ಒಂದು ಆಗ್ಲಿಕ್ಕೆ ಅನ್ನೋದು ಒಂದು ಅನಿವಾರ್ಯ ಅಲ್ಲ ಬರ ಬರ ನ್ಯೂಸ್ ಕೊಡೋದು ಬರ ಮತ್ತಷ್ಟು ನಮ್ಮ ಮಕ್ಕಳು ಬರ್ತಾ ಇದಾರೆ ಈಗ ಹೊರಡ್ಲಿಕ್ಕೆ ಅಂತೇಳಿ। ಸೊ ಏನಪ್ಪ ನಿಮ್ಮ ಹೆಸರು? ಕೌಶಿಕ್। ಯಾವೂರು? ನಮ್ದು ಶಿವಮೊಗ್ಗ ಹೊಸನಗರ। ಶಿವಮೊಗ್ಗ ಎಕ್ಸ್ಪ್ರೆಸ್ ಓಕೆ ಕೌಶಿಕ್। ಸೊ ಯಾವೂರು? ನಮ್ದು ಶಿವಮೊಗ್ಗ ಹೊಸನಗರ। ಅಕಾಡೆಮಿ ಪರಿಚಯ ಆಯ್ತು ಹೇಗೆ? ಅಕಾಡೆಮಿ ಬಂದ್ಬಿಟ್ಟು ಇವನು ಅವಿನಾಶ್ ಅಂತ ನಮ್ಮ ಫ್ರೆಂಡು ಇವನು ಹೇಳ್ಬಿಟ್ಟು ಬಂದ್ವಿ ತುಂಬಾ ಚೆನ್ನಾಗಿದೆ ಮನೆ ತರ ಆಗ್ಬಿಟ್ಟಿದೆ ಈಗ ಬಿಟ್ಟು ಹೋಗಿ ಮನಸ್ಸಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ। ಎಕ್ಸಾಮ್ ಓದಿ ಅಟೆಂಡ್ ಮಾಡಿದ್ವಿ ಎಕ್ಸಾಮ್ ತುಂಬಾ ಚೆನ್ನಾಗಿದೆ ಮತ್ತೆ ಎಕ್ಸಾಮ್ ಎಲ್ಲ ತುಂಬಾ ಈಸಿ ಇತ್ತು ಅಟೆಂಡ್ ಮಾಡಿ ಈಸಿ ಆಗ್ಲಿ ಕಾರಣ ಕಾರಣ ನಮ್ಮ ಫ್ಯಾನ್ ಅಕಾಡೆಮಿ ಅಷ್ಟು ಚೆನ್ನಾಗಿದೆ ಕ್ಲಾಸ್ ಎಲ್ಲ ಕ್ಲಾಸ್ ಆಗಿ ಊಟ ಆಗಿ ಆಮೇಲೆ ಮತ್ತೆ ಇರೋ ವ್ಯವಸ್ಥೆ ಆಗಿ ಎಲ್ಲ ಚೆನ್ನಾಗಿರೋದ್ರಿಂದ ನಾವೆಲ್ಲ ಎಕ್ಸಾಮ್ ಚೆನ್ನಾಗಿ ಬರ್ತೀವಿ। ಹೋಗಿದ್ರೆ ಹೋಗಿ ಮನಸ್ಸಿದ್ಯಾ? ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಿಲ್ಲ ಪಾಸ್ ಆದ್ರೂ ಹೋಗಕ್ಕೆ ಮನಸ್ಸಾಗ್ತಿಲ್ಲ ಅಷ್ಟು ಖುಷಿ ಓಕೆ ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಅಭಿಷೇಕ್ ಅಂತ। ಅಭಿಷೇಕ್ ಯಾವರು? ನಮ್ದು ಗದಗ ಸರ್। ಗದಗ ಏನು ಹೇಳ್ತೀಯಪ್ಪ ಒಂದು ಎರಡು ಮಾತು ಹೇಳಲೇ ಬೇಕು ಹೇಳ್ತಾರೆ ಸರ್। ಇದು ನಮ್ಮ ಮನೆ ಥರ ನೀವು ನಮ್ಮ ತಂದೆ ಥರ ನಮ್ಮ ಮಮ್ಮಿ ಥರ ನಮ್ಮ ಅಂಕ ಮ್ಯಾಮ್ ಅವರೇ ನಾವಿಲ್ಲಿ ಏನು ಬೇಜಾರು ಇಲ್ಲ ಏನೂ ಇಲ್ಲ ನಾವು ಹೆಂಗೆ ನಮ್ಮ ಮನೇಲಿ ಓಡ್ಕೊಂಡು ಇದ್ದಿದ್ವಿ ಹಂಗೆ ಇದ್ದೀವಿ ಹಂಗೆ ಇದೀವಿ ಸರ್ ಮನೇಲಿ ಹಂಗಿರ್ಬೇಕು ಹಂಗೆ ಇದೀವಿ ಮನೆಯಲ್ಲೇ ಬೈತಾರಂತೆ ಇಲ್ಲೇನು ಬೈಯೋದು ಅಂತ ಹಾಗೆ ಸರ್ ಸರ್ ಇನ್ನು ನಮ್ಮ ಮನೆ ಬಿಟ್ಟು ಹೋಗಕ್ಕೆ ಅಂತ ಹೇಳ್ತಿದ್ದೀನಲ್ಲ ಸರ್ ಮನೆ ಬಿಟ್ಟು ಹೋಗಿ ಯಾವ ಥರ ಫೀಲ್ ಆಗ್ತಾ ಇದೆ ಆ ಥರನೇ ಫೀಲ್ ಆಗ್ತಾ ಇದೆ ಮತ್ತೇನಿಲ್ಲ। ಓಕೆ ಅವಿ ಸೀನಿಯರ್ ಕ್ಯಾಂಡಿಡೇಟ್ ನಮ್ಮ ಮೋಸ್ಟ್ ಸೀನಿಯರ್ ಕ್ಯಾಂಡಿಡೇಟ್ ಅವಿ ಯಾವರಪ್ಪ ಕಷ್ಟ ಸೊ ಅಕಾಡೆಮಿಯಿಂದ ಜೊತೆಗೆ ಸಂಬಂಧ ಎಷ್ಟು ತಿಂಗಳುಗಳಿದೆ ಎಷ್ಟು ವರ್ಷಗಳಿದೆ? ಒಂದು ವರ್ಷ ವರ್ಷದ ಮೇಲೆ ಆಯ್ತು ಸರ್ ವರ್ಷದ ಮೇಲೆ ಆಯಿತು ಬಿಟ್ಟು ಹೋಗಕ್ಕೆ ಒಂಥರ ಮನಸ್ಸೇ ಇಲ್ಲ ಮಧ್ಯದೊಂದ್ಸಲ ನಾನು ನೋಡಿದ್ದೆ ಎಕ್ಸಾಮ್ ಆಲ್ರೆಡಿ ಪರ್ಫೆಕ್ಟ್ ಇದೆ ಆದರೂ ಕೂಡ ಮಧ್ಯದಲ್ಲಿ ಒಂದು ತಿಂಗಳು ಬಂದು ಹೋಗಿದೆ ಏನಕ್ಕೆ ಅಂತದ್ದು? ಅದು ಉಡುಪಿರಲ್ಲಿ ಆಗತ್ತೆ ಎಕ್ಸಾಮ್ ಆಗತ್ತೆ ಅಂತ ಒಂದು ಅಂದರೆ ನ್ಯೂಸ್ ಬಂತು ಸರ್ ಗಾಡಿ ಸಿಕ್ಕಿತ್ತರ ಹಂಗಾಗಿ ಬಂದಿದ್ದೆ ಬಂದು ಆಗಲ್ಲ ಅಂತ ಕನ್ಫರ್ಮ್ ಮಾಡ್ತು ಮತ್ತೆ ರಿಟರ್ನ್ ಆಗಿದೆ ಸರ್।
ಬಿಟ್ಟವಾಗಿ ಮನಸ್ಸಿಲ್ಲ ಸರ್ ಒಂಥರ ತವ್ರ ಮನೆ ಆಗೋಗಿ ಸರ್ ನಾನು ಮೈಸೂರು ಮೈಸೂರಿಗೆ ಬಂದರೆ ಅಕಾಡೆಮಿಗೆ ಒಂದ್ಸರಿ ಬಂದು ವಿಸಿಟ್ ಕೊಟ್ಟು ನೀವು ಬೆಳೆಸ್ಬೇಕು ಅಕಾಡೆಮಿನ ಅರುಣ ಅಂತ ಅಭಿಮಾನಿ ಪುನೀತ್ ರಾಜ್ರವರ ಅಭಿಮಾನಿ ಏನಪ್ಪ ಏನು ಯಾವ ನಿಮ್ದು ಸರ್ ನಮ್ಮದು ಶಿವಮೊಗ್ಗ ನಾನು ಬಂದ್ಬಿಟ್ಟು ನಿಮ್ಮ ವಿಡಿಯೋ ಯೂಟ್ಯೂಬ್ ಹಾಕೋಂಥ ವಿಡಿಯೋಗಳು ಅಥವಾ ಅಕಾಡೆಮಿ ನಡೆಯುವಂಥ ಟೀಚಿಂಗ್ ಕ್ಲಾಸ್ಗಳು ಅದು ನೋಡ್ತೀನಿ ಬಂದವನು ಹಾಗೆ ನಮ್ಮ ಫ್ರೆಂಡ್ ಅವಿನಾಶ್ ಅವನು ಒಟ್ಟಿಗೆ ಇದ್ದಿದ್ದು ಅವ್ನು ಹೇಳ್ಬಿಟ್ಟು ಹೋಗೋಣ ಅಂತ ಸರ್ ನಾವು ಇಲ್ಲಿ ಅಕಾಡೆಮಿ ಅಂತ ಅನ್ಕೊಂಡಿಲ್ಲ ಯಾಕಂದ್ರೆ ಫ್ಯಾಮಿಲಿ ಅಷ್ಟೊಂದು ಜನ ನೋಡ್ಕೊಂಡಿದ್ದೀರ ನಮ್ಮ ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮನ ಓದೋದಂತ ಬೇರೆ ಕಡೆ ಎಲ್ಲೋ ಹೋಗ್ಬೇಕಂತ ಇದ್ವಿ ನಾವು ಇಲ್ಲಿಗೆ ಏನಕ್ಕೆ ಬೇರೆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬಂದ್ಮೇಲೆ ಇಲ್ಲಿ ಬಂದಿದ್ದೆ ಒಳ್ಳೇದಾಯ್ತು ಬೇರೆ ಕಡೆ ಹೋಗಿದ್ದೆ ಒಳ್ಳೇದಾಯ್ತು ಅಂತ ಅನ್ಸಿದ್ವಿ ನೈಟು ಓದ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಹೇಗೆ ಕಾಯ್ತಾ ಇದ್ರು ಹಾಗೆ ನಮ್ಮ ಸರ್ ನಾವು ಮಲಗದಾಗ ಕಾಯ್ತಾ ಇದ್ರು ರಾತ್ರಿ 2:30 ಆಗಲಿ 3 ಗಂಟೆ ಆಗಲಿ ನಾವು ಹುಡುಗರು ಓದ್ತಾರೆ ಎಲ್ಲ ನೋಡ್ಕೊಂಡು ಹೆಂಗೆ ಇಲ್ಲಿ ಯೋಗ ಸಮಯ ನೋಡ್ಕೊಂಡೇ ಹೋಗ್ತಿದ್ರು ಮಲಗಕ್ಕೆ ಸ್ಟೂಡೆಂಟ್ ಮಲಗಿದಾರೆ ಎಲ್ಲ ಬಂದು ಮತ್ತೆ ಚೆಕ್ ಮಾಡ್ತಾರೆ ಸ್ಟೂಡೆಂಟ್ ಮಲಗಿದ ಮೇಲೆ ಅವರು ಮತ್ತೆ ಬೆಳಗ್ಗೆ ಜಲ್ದಿ ಮತ್ತೆ ನಮ್ಗಿಂತ ಲೇಟಾಗಿ ಮುಗಿದ್ರು ಬೇಗ ಬಂದಿದ್ದು ಅಕಾಡೆಮಿ ಓಪನ್ ಮಾಡಿಬಿಟ್ಟು ಹುಡುಗರಲ್ಲಿ ಏನ್ ಮಾಡ್ತಾರೆ ಫಿಸಿಕಲ್ ಇದ್ದಾರೆ ಫಿಸಿಕಲ್ ಕೊಟ್ಬಿಟ್ಟು ಪರಿಸ್ಥಿತಿ ಈಗ ಸನ್ಮಾನ ಮಾಡಿಸ್ಕೋಬತ್ತಾರ ಸನ್ಮಾನ ಮಾಡಿಸ್ಕೋಬತ್ತಾರ ಶಿವಮೊಗ್ಗ ಅಕಾಡೆಮಿ ಯಾವ ತರ ಪರಿಚಯ ಆಯ್ತು ಅಕಾಡೆಮಿ ನಮ್ಮ ಫ್ರೆಂಡ್ಸ್ ಬಂದಿದ್ರು ಅವರನ್ನ ಪರಿಚಯ ಆಯ್ತು ಬಂದಾಗ ಯಾವ ತರ ಫೀಲ್ ಇತ್ತು ಬಂದಾಗ ಬಂದಾಗ ನನಗೆ ಒಂಥರ ಏನೋ ಒಂಥರ ಫೀಲ್ ಇತ್ತು ಬಟ್ ಬಂದಾಗ ಹೊಸ ಜನಗಳು ಹೊಸ ಜನ ಹೆಂಗ್ ಇರ್ತಾರೆ ಹೆಂಗೆ ಹೆದರ್ತಾರೋ ಏನೋ ಅಂತ ಆದ್ರೆ ಏನಂತಿಲ್ಲ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮತ್ತೆ ಶ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಒಳ್ಳೆ ಟೀಚರ್ಸ್ ಇದಾರೆ ಒಂದೊಳ್ಳೆ ಕುಟುಂಬ ಕಟ್ಟಿದ್ರ ಆ ಕುಟುಂಬ ಇನ್ನೂ ಚೆನ್ನಾಗಿ ಬೆಳೆಯಲಿ ಅಂತ ಸ್ನೇಹಿತರು ನಮ್ಮ ಅಕಾಡೆಮಿಯಲ್ಲಿ ಮಕ್ಕಳಿಗೆ ಯಾವಾಗ ನಾವು ಹೇಳ್ತೀನಿ ಸೊ ಎಲ್ಲಿಂದೇ ಆಗಿರ್ಬೋದು ಅವರು ಯಾವುದಾದ್ರು ಉತ್ತರ ಕರ್ನಾಟಕ ಆಗಿರ್ಬೋದು ಎಲ್ಲಿಂದೇ ಆಲ್ ಇಂಡಿಯಾ ಎಲ್ಲಿಂದೇ ಆಗಿರ್ಬೋದು ನಮ್ಮ ಮಕ್ಕಳುಗಳು ಒಂದ್ಸಲ ಅಡ್ಮಿಷನ್ ತಗೊಂಡ ನಂತರ ನಮ್ಮ ಮಕ್ಕಳುಗಳೇ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಮಕ್ಕಳುಗಳು ಅವರು ನಮ್ಮ ಅಕಾಡೆಮಿಯಲ್ಲಿ ಒಂದ್ಸಲ ಅಡ್ಮಿಷನ್ ತಗೊಂಡ ಮೇಲೆ ಅವರೆಲ್ಲ ನಮ್ಮ ಸ್ಯಾಮ್ನ ಮೆಂಬರ್ ಆಗಿರ್ತಾರೆ ಅದಕ್ಕೋಸ್ಕರ ಹೇಳ್ತೀನಿ ಯಾವಾಗಲೂ ಕೂಡ ನಮ್ಮ ಸಂಬಂಧ ಕೊನೆ ಎಲ್ಲಿ ತನಕ ಉಸಿರುತ್ತೆ ಅಲ್ಲದೆ ನೋಡು ಸ್ಯಾಮ್ ಇರುತ್ತೆ ಅಲ್ಲದೆ ನೋಡಲು ಅವ್ರ ಸಂಬಂಧ ನಮ್ಮ ಇಬ್ಬರ ಸಂಬಂಧ ಯಾವುದಿದೆ ಇರ್ತದೆ ಮೈಸೂರಿಗೆ ಯಾವಾಗಲೇ ಬರಲಿ ಖಂಡಿತ ನಮ್ಮ ಸ್ಯಾಮ್ ಅನ್ನೋದು ಇದ್ದೇ ಇರುತ್ತೆ ಯಾವಾಗಲಾದ್ರು ಬಂದವರು ಸ್ಟೇ ಆಗ್ಬೋದು ಊಟ ಮಾಡ್ಬೋದು ಇಷ್ಟಾದರೂ ಅವ್ರಿಗೆ ಅವಕಾಶ ಖಂಡಿತ ಸಿಗುತ್ತೆ ಯಾಕೆಂದರೆ ನಮ್ಮ ಮಕ್ಕಳುಗಳು ಅವರೆಲ್ಲ ಸೊ ಯಾವಾಗ ನಾವು ಎಲ್ಲರೂ ಸ್ವಾಗತ ಬಯಸ್ತೀನಿ ಈಗ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಮಕ್ಕಳುಗಳಿಗೆ ಸರ್ ನಾವು ಹಂಗೆ ಹೋಗ್ತೀವಿ ಸರ್ ಎಕ್ಸಾಮ್ ಮುಗಿಸ್ಕೊಂಡು ನಾವು ಅಂತ ಹೇಳ್ತಾಯಿದ್ರು ಆಮೇಲೆ ಅಂದ್ಕೊಂಡೆ ಸರಿ ಏನಪ್ಪ ಹಂಗಂದ್ರೆ ಬಸ್ ಕಿಸ್ ಮಾಡಿದ್ರೆ ಹೇಗೆ ಅಂತ ಕೇಳ್ಕೊಂಡಾಗ ಮಕ್ಕಳು ಹೇಳಿದ್ರು ಸರ್ ಬಸ್ ಮಾಡಿದ್ರೆ ನಾವು ವಾಪಸ್ ಇಲ್ಲಿ ಬರ್ತೀವಿ ಸರ್ ಬಂದು ವಾಪಸ್ ನಾವು ಸ್ಯಾಮಿಂದ ವಾಪಸ್ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ತುಂಬ ಖುಷಿಯಾಯಿತು ಅದು ಸರ್ ಒಂದು ಬಸ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಮಕ್ಕಳುಗಳು ಬಂದು ನಮ್ಮೊಟ್ಟಿಗೆ ಮತ್ತೆ ಇಲ್ಲಿದ್ದು ಅದ್ರ ಜೊತೆ ಮಂಜುನಾಥ ದರ್ಶನ ಮಾಡಿಕೊಂಡು ಧರ್ಮಸ್ಥಳದ ದರ್ಶನ ಮಾಡಿಕೊಂಡು ಎಲ್ಲ ಬಂದಿದ್ದು ನಮ್ಮ ಮಕ್ಕಳ ಜೊತೆ ಇದ್ದಿದ್ದು ಅದೊಂದು 2 ದಿನ ನನಗೂ ಯಾವಾಗಲೂ ನೆನಪಾಗಿಕೊಳ್ಳುತ್ತೆ ನಮಗೂ ತುಂಬ ಒಳ್ಳೆ ಮಕ್ಕಳುಗಳು ತುಂಬ ಚೆನ್ನಾಗಿ ನಮ್ಮೊಂದಿಗಿದ್ರು ಈ ಥರ ಮಕ್ಕಳನ್ನ 100 ಅಲ್ಲ 1000 ಮಕ್ಕಳುಗಳು ಬೆಳೆಸಿದ್ರು ನನಗೆ ಯಾವುದೇ ಕೊರತೆ ಇಲ್ಲ ಅಂತ ಅನ್ಕೋತೀನಿ ಇಷ್ಟು ದಿವಸದಲ್ಲಿ ಬಂದಂಥ ಹಾವೇರಿಯಲ್ಲಿ ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿ ಒಳ್ಳೆ ತುಂಬ ಚೆನ್ನಾಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್.